ವಿಚಾರಗಳು ಬರುತ್ತೆ ಹೊರಗಡೆ ನೋಡಿ. ಈ ಕುಂಡಲಿನಿ ಶಕ್ತಿ ಅಂತನ್ನೋದು ಸಂಸ್ಕಾರಗಳು ಪರಿಪೂರ್ಣವಾಗಿ ಭಸ್ಮವಾಗಬೇಕು. ಸಂಸ್ಕಾರಗಳು ಇರೋ ತನಕ ಆಸೆ ಉಂಟು. ಸಂಸ್ಕಾರಗಳು ಅಂತನ್ನೋದು ಜನ್ಮ ಜನ್ಮಾಂತರದಲ್ಲಿ ನೀವು ಮಾಡಿರೋ ರೆಕಾರ್ಡ್ಗಳು, ಚಿತ್ತ ಅಲ್ಲಿ ಸೇರ್ಕೊಂಡಿದೆ. ಆ ಚಿತ್ತ ಖಾಲಿಯಾಗಬೇಕು. ಆ ಚಿತ್ತ ಖಾಲಿಯಾಗಬೇಕು. ಖಾಲಿಯಾದ ಮೇಲೆ ಅಹಂಕಾರ ದೇಹದಲ್ಲಿ ಇರಲ್ಲ. ಅಹಂಕಾರ ಇರೋ ತನಕನೇ ಆತ್ಮ ವಾಸ ಮಾಡುತ್ತೆ. ಅಹಂಕಾರ ಏನಕ್ಕಿರುತ್ತೆ ಅಂತಂದರೆ, ನೀವು ಬೇಕಾಷ್ಟು ಕೆಲಸಗಳನ್ನು ಮಾಡಬೇಕಾಗಿದೆ, ಪಾಪಕರ್ಮಗಳು, ಪುಣ್ಯಕರ್ಮಗಳು, ಆಸೆಗಳು, ಅವುಗಳು ತೀರೋ ತನಕ ಅಹಂಕಾರ ಇದೆ ದೇಹದಲ್ಲಿ. ನಿಮ್ಮ ಸಂಸ್ಕಾರಗಳು ತೀರೋದ್ರೆ ಅಹಂಕಾರಕ್ಕೆ ಕೆಲಸವಿಲ್ಲ. ಅಹಂಕಾರಕ್ಕೆ ಕೆಲಸವಿಲ್ಲ ಅಂದರೆ ಆತ್ಮಕ್ಕೆ ಕೆಲಸವಿಲ್ಲ, ತಾನಾಗೆ ಹೊರಟೋಗುತ್ತೆ. ನೀವು ಮಾಡಬೇಕಾಗಿರೋದು ಕುಂಡಲಿನಿಯನ್ನು ಎಬ್ಬಿಸೋದಲ್ಲ, ಸಂಸ್ಕಾರಗಳನ್ನು ಹೇಗೆ ಭಸ್ಮ ಮಾಡೋದು. ಶಾರ್ಟ್ಕಟ್, ಇನ್ನೂ ಶಾರ್ಟ್ಕಟ್ ಇದೆ. ಸಂಸ್ಕಾರಗಳನ್ನು ಭಸ್ಮ ಮಾಡುವ ದಾರಿ ಯಾವುದು ಅಂತ ನೀವು ತಿಳ್ಕೊಂಡ್ರೆ, ಕುಂಡಲಿನಿ ಹೊರ ಬರುತ್ತೆ ಇರುವ ಭಗವಂತನೇ ತೆಗೆಸಿ ತಗೊಂಡೋಗಿ ತನ್ನ ಜೊತೆಗೆ ಸೇರಿಸ್ಕೊಂತಾನ. ಇದು ಸತ್ಯವಾದ ಅಧ್ಯಾತ್ಮ. ನಾವು ಹುಟ್ಟಿ 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 ಸಾಯ್ತಾ ಇದ್ದೀವಿ ಅಂದರೆ ಸಂಸ್ಕಾರಗಳು ಭಸ್ಮವೇ ಆಗಲಿಲ್ಲ. ಬ್ಯಾಂಕಲ್ಲಿ ತಗೊಂಡು ಲೋನ್ ತೀರಿದ್ರೆ ಆ ಮ್ಯಾನೇಜರ್ ಬಿಡ್ತಾನೆ ನಿಮ್ಮನ್ನ, 10 ರೂಪಾಯಿ 5 ರೂಪಾಯಿ ಕೊಟ್ಟರೆ ಬಿಡ್ತಾನೆ ಅವ. ಸದ್ಯಕ್ಕೆ ಸುಮ್ಮನೆ ಇರ್ತಾನೆ ಹೊರತು ಮಗನ ಪೂರ್ತಿ ತೀರಿಸು. ನೋಟ್ ಯು ಸರ್ಟಿಫಿಕೇಟ್ ಬಿಡೋ ತನಕ ಬಿಡಲ್ಲ ಅವನ್ನ. ಇಲ್ಲಿ ನಾನಿರೋ ಜಾಗದ ಪಕ್ಕದಲ್ಲಿ ಬೋರ್ಡ್ ಹಾಕಿಬಿಟ್ಟಿದ್ದಾರೆ ಸುತ್ತಮುತ್ತ ಎಲ್ಲ ಕಡೆ, ಈ ಮನೆ ಇಂಥ ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದಾರೆ. ಅವ್ನು ಯಾರಿಗಾರು ಲೀಸ್ ಗೀಸ್ ಕೊಟ್ಬಿಟ್ಟು ದುಡ್ಡು ತಗೊಂಡು ಹೊರಟೋದ್ರೆ ಅದೇ ಕೆಲಸನ ಭಗವಂತ ಮಾಡ್ತಾನ. ಮಗನೇ ಖಾಲಿ ಮಾಡಿಕೊಂಡು ಆಮೇಲೆ ನನ್ನ ಹತ್ರ ಬಾ, ನೀ ಕುಂಡಲಿನ ಹೊರಗೆ ತೆಗೆಸ್ಬಿಟ್ಟಿ ಅಂತ ನೀನು ತಗೊಳ್ಳಲ್ಲ ನಾನು. ಸಂಸ್ಕಾರಗಳನ್ನು ಭಸ್ಮ ಮಾಡು. ಸಂಸ್ಕಾರ ಭಸ್ಮ ಆಯಿತು ಅಂದರೆ ಭಗವಂತ ಆಗ್ಬಿಡ್ತೀವಿ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಏನಾಯಿತು, ಶಂಕರಾಚಾರ್ಯರಿಗೆ ಏನಾಯಿತು, ವಾದಿರಾಜರಿಗೆ ಏನಾಯಿತು, ಅದು ನನಗೆ ಆದಾಗ ಭಗವಂತ ನಮ್ಮನ್ನು ರೆಕಗ್ನೈಸ್ ಮಾಡಿ ನಮ್ಮ ಬಾಗಿಲನ್ನ ತೆಗೆದಾನ. ಭಕ್ತ ರಾಮದಾಸ್ ಹುಡ್ಕೊಂಡೋದ, ಪುಷ್ಪಕ ವಿಮಾನವನ್ನು ಕಳಿಸಿ ದೇಹ ಸಮೇತ ಸ್ಥೂಲ ಶರೀರ ಸಮೇತ ತಗೊಂಡೋದ ಭಕ್ತ ದ್ವಾರಾಮನ. ಮೀರಾಬಾಯ್ ಐಕ್ಯ ಆಗ್ಬಿಟ್ಲು ದೇವ್ರ ಜೊತೆಗೆ. ಆಂಡಾಯ್ ಐಕ್ಯ ಆಗ್ಬಿಟ್ಲು ದೇಹ ಸಮೇತ. ಇಲ್ಲಿ ಪವಿತ್ರತೆ ಇಂಪಾರ್ಟೆಂಟೇ ಹೊರತು ಕುಂಡಲಿನಿಯನ್ನು ಮೂರನೇ ಕಣ್ಣನ್ನು ಓಪನ್ ಮಾಡೋದಲ್ಲ. ಸತ್ಯವಾದ ಆಧ್ಯಾತ್ಮವನ್ನು ತಿಳ್ಕೊಳ್ಳಿ. ಒಳ್ಳೇನಾಗಿರಬೇಕು ಅದನ್ನೇ ರಾಜಯೋಗದಲ್ಲಿ ಹೇಳ್ಕೊಳ್ಳೋದು. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ. ಸಮಾಧಿ ಕೊನೆಯ ಬಿಟ್ಟು ಸಮಾಧಿ. ಇವುಗಳನ್ನೆಲ್ಲ ನೀವು ಕಲ್ತುಬಿಟ್ರೆ ಸಮಾಧಿ ತನಗೆ ಸಿಕ್ಬಿಡುತ್ತೆ. ಸಮಾಧಿ ಅಂತನ್ನೋದು ಅಹಂಕಾರವಿಲ್ಲದೆ ಇರೋ ಸ್ಥಿತಿ. ಅಹಂಕಾರದಲ್ಲಿ 6 ಸ್ಟೆಪ್ ಇದೆ ಸಮಾಧಿನಲ್ಲಿ. 6ನೇ ಸ್ಟೆಪ್ಪು ಮಹಾಸಮಾಧಿ, ನಿರ್ವಿಕಲ್ಪ ಸಮಾಧಿ. ಏನೂ ಇಲ್ಲ, ನಿರಾಕಾರ. ಅಲ್ಲಿ ಮಣ್ಣು ಮಸಿ ಏನೂ ಇಲ್ಲ. ಕಳಂಕವಿಲ್ಲದೆ ಇರೋ ಒಂದು, ಕಣ್ಣಿಗೆ ಕಾಣದೆ ಸೂಕ್ಷ್ಮ ರೂಪದಲ್ಲಿರುವ ಒಂದು ಶಕ್ತಿ. ಅದನ್ನು ಮಾಡೋದೇ ಸಾಧನೆ. ಎಲ್ಲ ಏನು ತಿಳ್ಕೊಂಡಿದ್ದಾರೆ ಆಧ್ಯಾತ್ಮ ಸಾಧನೆ ಅಂದರೆ, ಅಷ್ಟಮಹಾಸಿದ್ಧಿಯನ್ನು ಪಡೆಯೋದು, ಮೂರನೇ ಕಣ್ಣನ್ನು ಓಪನ್ ಮಾಡೋದು, ಪ್ರೆಸೆಂಟ್ ಟು ಫ್ಯೂಚರ್ ಪಾಸ್ಟ್ ಕಂಡುಹಿಡಿಯೋದು. ಇಲ್ಲ, ಸತ್ಯವಾದ ಆಧ್ಯಾತ್ಮ ಪವಿತ್ರತೆಯನ್ನು ಪಡೆಯುವುದು. ಆ ಪವಿತ್ರತೆಯನ್ನು ಪಡೆಯೋದಕ್ಕೆ ಹಲವಾರು ದಾರಿಗಳನ್ನು ಕಂಡುಹಿಡಿದಿದ್ದಾರೆ ನಮ್ಮ ಯೋಗಿಗಳು. ವಾಸಿಯೋಗ, ಸ್ವರಯೋಗ, ರಾಜಯೋಗ, ಕುಂಡಲಿನಿ ಕ್ರಿಯಾಯೋಗ, ಎಟ್ಸೆಟ್ರಾ ಎಟ್ಸೆಟ್ರಾ, ಇನ್ನೂ ಏನೇನೋ ಇದೆ. ಇವುಗಳೆಲ್ಲ ಬ್ರ್ಯಾಂಡೆಡು. ಆದರೆ ಇವಾಗ ಏನಾಗೋಗಿದೆ, ಎಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದೆ. ಜನಗಳನ್ನು ಕನ್ಫ್ಯೂಸ್ ಮಾಡ್ತಾರೆ ಈ ಪೊಲಿಟಿಷಿಯನ್ಸು. ಸುಳ್ಳು ಹೇಳ್ತಾರೆ ನೋಡಿ, ಸ್ಟೇಜಲ್ಲಿ ಬಂದ್ಬಿಟ್ಟು ನಿಂಗೆ 1000 ಕೊಡ್ತೀನಿ, 4000 ಕೊಡ್ತೀನಿ. ಆ ಥರ ಆಧ್ಯಾತ್ಮವೂ ಆಗಿಬಿಟ್ಟಿದೆ. ಸುಳ್ಳು, ಮೋಸ, ದಗ. ಜನಗಳಿಗೆ ಸತ್ಯ ಹೇಳೋ ಸತ್ಯವಾದ ಗುರು ಹುಡುಕಬೇಕು ನೀವು, ಸಿಗಲ್ಲ. ಎಲ್ಲ ಅವ್ರವ್ರು ದುಡ್ಡು ಮಾಡಬೇಕು, ಸತ್ಯ ಹೇಳಿದ್ರೆ ನನ್ನ ಹತ್ರ ಯಾಕೆ ನೀವು ಬರಲ್ಲ. ಯಥಾ ರಾಜ ತಥಾ ಪ್ರಭು. ನೀವು ಹೆಂಗಿದ್ದೀರಿ ಹಂಗಿದ್ದೀನಿ ನಾನು. ನಾನು ನಿಮಗೆ ಅರಿವು ಕೊಡ್ತೀನಿ ಅಂದರೆ ಬೇಡ ಅಂತೀರಲ್ಲ. ನಾನೇನು ಮಾಡಲಿ, ಬೇಡ ಪನಿ ಅಜ್ಞಾನದಲ್ಲೇ ಇರೋ, ದುಡ್ಡು ಕೊಡುತ್ತೆ ಪ್ಯಾಕೆಟಿಗೆ ಹಾಕುತ್ತೇನೆ, ಅಜ್ಞಾನದಲ್ಲೇ ಕಳಿಸ್ತೀನಿ ನಿನ್ನ. ಇದು ಲೋಕದಲ್ಲಿ ನಡೀತಾ ಇರೋದು. ಸೊ ಈ ಸತ್ಯಗಳನ್ನು ತಿಳ್ಕೊಂಡು ಮೆಟ್ಲು ಮೆಟ್ಲು ನೀವು ಹತ್ತಿದ್ರೆ ತಾನಾಗೇ ಭಗವಂತ ಸಿಗ್ತಾನೆ. ಮುಕ್ತಿ ಅಂತನ್ನೋದು ಸಾಧನೆ ಮಾಡಿ ಪಡೆಯೋದಲ್ಲ. ಮುಕ್ತಿ ಅಂತನ್ನೋದು ಏನು ಸಾಧನೆ ಮಾಡೋದು? ಪವಿತ್ರತೆ.
ಅದನ್ನೇ ರಾಜಯೋಗದಲ್ಲಿ ಹೇಳಿಕೊಡ್ತಾರೆ. ಯಮ ನಿಯಮ, ಸೆಲ್ಫ್ ಕಂಟ್ರೋಲ್, ಸೆಲ್ಫ್ ಡಿಸಿಪ್ಲಿನ್, ಯಮ ನಿಯಮ. ಎಷ್ಟು ಚೆನ್ನಾಗಿದೆ ನೋಡಿ ಪತಂಜಲಿ ಕಂಡಿಡಿದಿದ್ದು. ಯಾವ ಕುಂಡಲಿನಿ, ಕುಂಡಲಿನಿ ಯೋಗ ಕೂಡ ಇಲ್ಲಿಂದ ಸಾಲ ತಗೊಂಡು ಕುಂಡಲಿನಿ ಯೋಗದಲ್ಲಿ ಅದನ್ನೆಲ್ಲ ಸೇರಿಸಿದ್ದಾರೆ. ಕ್ರಿಯಾಯೋಗದಲ್ಲಿ ಇದೆಲ್ಲ ಸೇರಿಸಿದ್ದಾರೆ. ರಾಜಯೋಗದಲ್ಲಿ ಇರೋದೆಲ್ಲ ಕುಂಡಲಿನಿ ಯೋಗದಲ್ಲಿದೆ. ಬೇರೆ ಬೇರೆ ಹೆಸರಲ್ಲಿ ಅವರು ಹೇಳಿಕೊಡ್ತಾರೆ. ಸರಿಯಾದ ಆಸನ ಮಾಡದೆ ಕುಂಡಲಿನಿ ಬರಬಾರದು, ಸರಿಯಾದ ಪ್ರಾಣಾಯಾಮ ಮಾಡದೆ ಕುಂಡಲಿನಿ ಬರಬಾರದು, ಸರಿಯಾದ ಮನಸ್ಸಿನ ಪವಿತ್ರತೆ ಇಲ್ಲದೆ ಕುಂಡಲಿನಿ ಬರಬಾರದು, ಎಲ್ಲ ರಾಜಯೋಗದಲ್ಲಿದೆ. ಬೇಸ್ ಅದೇ MBBS. ಆಧ್ಯಾತ್ಮದ MBBS ಬೇಸಿಕ್ ಯಾವುದು ಅಂದರೆ ರಾಜಯೋಗ. ರಾಜಯೋಗದ ಸ್ಪೆಷಲೈಸ್ಡ್ ಸಬ್ಜೆಕ್ಟು ಕುಂಡಲಿನಿ, ಮೂರನೇ ಕಣ್ಣು, 28 ಇದೆ. ಸೊ ಇಷ್ಟು ಬೇಸಿಕ್ಸ್ ನಿಮಗೆ ಇವತ್ತು ತಿಳಿಸಿದ್ದೀನಿ. ನಾಳೆಯಿಂದ ಕುಂಡಲಿನಿ ಪಾಠವನ್ನು ಶುರು ಮಾಡ್ತೀನಿ. ನಮಸ್ಕಾರ.